ಹಲೋ ಪ್ರೈಸ್ ಲಾರ್ಡ್ ಎಲ್ಲರಿಗೂ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನ ನಾವು ನೋಡೋಣವೇ. ಆದಿಕಾಂಡ 1ನೇ ಅಧ್ಯಾಯ ಅದರಲ್ಲಿ 26ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವಂಥ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹಾರಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ದೇವರು ನಮ್ಮನ್ನು ಉಂಟು ಮಾಡಿದ್ದೇ ಆತನ ಸ್ವರೂಪದಲ್ಲಿ ಮತ್ತು ಆತನ ಹೋಲಿಕೆಯಂತೆಯೇ ನಮ್ಮನ್ನು ಉಂಟು ಮಾಡಿದ್ದಾರೆ. ಪ್ರಿಯರೇ, ದೇವರು ನಮ್ಮನ್ನು ದೂತರಂತೆ ಉಂಟು ಮಾಡಲಿಲ್ಲ, ಆದರೆ ತನ್ನ ಸ್ವರೂಪದಲ್ಲಿಯೇ ತನ್ನ ಹೋಲಿಕೆಯಂತೆಯೇ ಆತನನ್ನು ಮನುಷ್ಯನನ್ನು ಉಂಟು ಮಾಡಿದನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯಾವುದಕ್ಕಾಗಿ ಹಾಗೆ ಉಂಟು ಮಾಡಿದನಂದರೆ ಕಾರಣ ಎರಡಿದೆ. ಅದರಲ್ಲಿ ಒಂದನೇ ಕಾರಣ, ದೇವರ ವಾಕ್ಯ ಹೇಳ್ತದೆ ಆತನು ಸಮುದ್ರದಲ್ಲಿ ಇರುವಂಥದ್ದು ಎಲ್ಲದರ ಮೇಲೆಯೂ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿರುವಂಥ ಎಲ್ಲದರ ಮೇಲೆ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದಲ್ಲಿ ಹಾರಾಡುವಂಥ ಓಡಾಡುವಂಥ ಹರಿದಾಡುವಂಥ ಪ್ರತಿಯೊಂದರ ಮೇಲೆಯೂ ದೊರೆತನ ಮಾಡಲಿ ಎಂಬುದಕ್ಕಾಗಿ. ನೀವು ನಾವು ದೇವರ ಸ್ವರೂಪದಲ್ಲಿ ಉಂಟಾಗಲ್ಪಟ್ಟಿರುವಂಥದ್ದೇ ದೊರೆತನ ಮಾಡುವುದಕ್ಕಾಗಿ. ಪ್ರತಿಯೊಂದು ಸನ್ನಿವೇಶಗಳನ್ನು ಪ್ರತಿಯೊಂದು ಸಮಸ್ಯೆಗಳು ನಮ್ಮನ್ನು ದೊರೆತನ ಮಾಡುವುದಕ್ಕೆ ಬಿಟ್ಟುಕೊಡದೆ ಸಮಸ್ಯೆಗಳ ಮೇಲೆ ನಮ್ಮ ಪರಿಸ್ಥಿತಿಗಳ ಮೇಲೆ ನಮ್ಮ ವ್ಯಾಧಿಗಳ ಮೇಲೆ ನಮಗಿರುವಂಥ ಸವಾಲುಗಳ ಮೇಲೆ ದೊರೆತನ ಮಾಡುವುದಕ್ಕಾಗಿ ದೇವರು ನಿಮ್ಮನ್ನು ನನ್ನನ್ನು ಉಂಟು ಮಾಡಿದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಪ್ರೀತಿಯ ದೇವಜನರೇ, ಈ ಒಂದು ದಿನ ನಿಮ್ಮನ್ನು ಎದುರಿಸುವಂಥ ವೈರಿಯು ಈ ಭೂಮಿಯಲ್ಲಿ ಇಲ್ಲ, ನಿಮ್ಮನ್ನು ಬೀಳಿಸುವಂಥ ಒಂದು ಸವಾಲು ಈ ಭೂಮಿಯಲ್ಲಿ ಬೇರೆ ಯಾವುದೂ ಇಲ್ಲ, ನಿಮ್ಮನ್ನು ಹಾಸಿಗೆಯಲ್ಲಿ ಮಲಗಿಸುವಂಥ ವ್ಯಾಧಿಯು ಈ ಭೂಮಿಯಲ್ಲಿ ಯಾವುದೂ ಇಲ್ಲ. ಯಾಕೆಂದರೆ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಂತೆ ನೀವು ಇದ್ದೀರಿ ಎಂಬುವಂಥದ್ದನ್ನು ನೀವು ನಂಬಬೇಕು. ದೇವರ ಆತ್ಮವು ನಿಮ್ಮೊಳಗೆ ಕಾರ್ಯ ಮಾಡ್ತದೆ ಎಂಬುದಾಗಿ ನೀವು ನಂಬಬೇಕು. ಕ್ರಿಸ್ತನ ವಾಕ್ಯವು ನಿಮ್ಮ ಒಳಗೆ ನೆಲೆಯಾಗಿದೆ ಎಂಬುವಂಥದ್ದನ್ನು ನೀವು ನಂಬಬೇಕು. ಯೇಸು ಕ್ರಿಸ್ತನ ರಕ್ತವು ನಿಮ್ಮನ್ನು ತೊಳೆದಿದೆ ಎಂಬುವಂಥದ್ದನ್ನು ನೀವು ನಂಬಬೇಕು. ಆಗ ಮಾತ್ರವೇ ನೀವು ಎಲ್ಲ ಪರಿಸ್ಥಿತಿಗಳ ಮೇಲೆಯೂ ನೀವು ದೊರೆತನ ಮಾಡುವುದಕ್ಕೆ ನಿಮ್ಮಿಂದ ಸಾಧ್ಯ. ಮುಂದಿನ ವಾಕ್ಯದಲ್ಲಿ ನಾವು ನೋಡುವಾಗ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವ ಒಂದು ಸಂಕಲ್ಪವನ್ನು ದೇವರು ಯೋಚಿಸಿದನೋ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಬೇಕೆಂಬುದಾಗಿ ಮುಂದಿನ ವಾಕ್ಯದಲ್ಲೇ ಅದನ್ನು ನೆರವೇರಿಸುವಂಥದ್ದನ್ನು ನಾವು ನೋಡ್ತೇವೆ. ಹಾಗಂದರೆ ಏನು, ದೇವರು ವಾಗ್ದಾನವನ್ನು ಮಾಡಿರುವ ದೇವರು ಮಾತ್ರವಲ್ಲ, ಆ ವಾಗ್ದಾನದ ಪ್ರಕಾರ ನಿಮ್ಮ ಜೀವಿತದಲ್ಲಿ ಆತನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ನೀವು ಆತನ ಸ್ವರೂಪದಲ್ಲಿ ಇದ್ದೀರಿ, ನೀವು ಆತನ ಹೋಲಿಕೆಯಂತೆ ಇದ್ದೀರಿ, ಆತನ ಮೇಲಿರುವಂಥ ಅಧಿಕಾರ ನಿಮ್ಮ ಒಳಗೂ ಉಂಟು, ಆತನಿಗಿರುವಂಥ ಆ ಒಂದು ಬಲವು ನಿಮ್ಮೊಳಗೂ ಉಂಟು ಪರಿಶುದ್ಧಾತ್ಮನ ಮೂಲಕ. ಈ ಒಂದು ದಿನ ನಂಬಿಕೆ ಇಡ್ರಿ, ನಾನು ವೈರಿಯ ಕಾಲ ಕೆಳಗೆ ಇಲ್ಲ, ದೇವರು ವೈರಿಗಳನ್ನು ನನ್ನ ಕಾಲ ಕೆಳಗೆ ತಂದಿದ್ದಾನೆ. ನಾನು ಸಮಸ್ಯೆಗಳಿಗೆ ಸಿಕ್ಕಿ ಸಾಯುವವನು ನಾನಲ್ಲ, ಆದರೆ ನನಗೆ ಎದುರಾಗಿ ಕಲ್ಪಿಸಲ್ಪಡುವ ಯಾವ ಆಯುಧವು ಜಯಿಸದು. ಯೇಸು ಸ್ವಾಮಿ ಹೇಳಿದರು, ಪಾತಾಳದ ಶಕ್ತಿಗಳು ನಿನ್ನನ್ನು ಜಯಿಸಲಾರದೆಂಬುದಾಗಿ. ಈ ದಿನ ಉತ್ಸಾಹದಿಂದ ದೇವರನ್ನು ಈ ಒಂದು ಮುಂಜಾನೆ ಸಮಯದಲ್ಲಿ ಸಂತೋಷದಿಂದ ಸ್ತುತಿಸುತ್ತಾ ಹೇಳ್ರಿ, ದೇವರೇ ನೀ ನನ್ನನ್ನು ಕರೆದಿರುವಂಥದ್ದು ನಾನು ಕಷ್ಟದಲ್ಲಿಯೂ ಕಣ್ಣೀರಿನಲ್ಲಿಯೂ ವ್ಯಾಧಿಯಲ್ಲಿಯೂ ಇರುವುದಕ್ಕಾಗಿ ಅಲ್ಲ, ಎಲ್ಲ ಪರಿಸ್ಥಿತಿಗಳ ಮೇಲೆ ದೊರೆತನ ಮಾಡುವುದಕ್ಕಾಗಿ ಎಂಬುದಾಗಿ. ದೇವರು ಈ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸುವಂತೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾನು ಮಾಡಲು ಬಯಸ್ತೇನೆ. ತಂದೆಯಾದ ದೇವರೇ, ಈ ಒಂದು ದಿನ ಹೇಗಿರುತ್ತದೋ, ಏನು ಮಾಡಬೇಕು ಈ ಒಂದು ಸೋಮವಾರ ದಿನದಂದು, ಈ ವಾರವಲ್ಲ ನಾನು ಪಡಬೇಕಾದಂಥ ಕಷ್ಟವು ಏನೆಲ್ಲ ಇದೆಯೋ ಎಂಬುದಾಗಿ ಅಪ್ಪಾ ಚಿಂತಿಸಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಮುಟ್ಟು ಸ್ವಾಮಿ. ನೀನು ನಮ್ಮನ್ನು ಕರೆದಿರುವಂಥದ್ದು ಸಕಲದ ಮೇಲೆಯೂ ಆಳ್ವಿಕೆ ಮಾಡುವುದಕ್ಕಾಗಿ ಅಪ್ಪ, ನಾವು ಆಳುಗಳಾಗಿರುವುದಕ್ಕಾಗಿ ಅಲ್ಲ, ಆಳ್ವಿಕೆ ಮಾಡುವುದಕ್ಕಾಗಿ ನೀವು ಕರೆದಿದ್ದೀರಾ. ಯೇಸುವಿನ ನಾಮದಲ್ಲಿ ಈ ಒಂದು ಅಪ ಸೋಮವಾರದಂದು ಈ ವಾರದ ಅಪ ದಿನಚರಿಗಳನ್ನು ಆರಂಭಿಸುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಅಪ ನೂತನವಾದ ಅಭಿಷೇಕವು ಇಳಿದು ಬರಲಿ. ಈ ಒಂದು ವಾರದಲ್ಲಿ ಕೈಯಚ್ಚುವ ಕಾರ್ಯಗಳೆಲ್ಲ ಸಾಫಲ್ಯತೆ ಕಾಣಲಿ. ಯೇಸುವಿನ ನಾಮದಲ್ಲಿ ವ್ಯಾಧಿಗಳು ನೀಗಲ್ಪಡಲಿ. ಡಾಕ್ಟರ್ ರಿಪೋರ್ಟ್ಗಳಿಗಾಗಿ ಕಾಯುತ್ತಿರುವಂಥ ಜನರ ಒಂದು ರಿಪೋರ್ಟ್ಗಳು ಡಾಕ್ಟರ್ ರಿಪೋರ್ಟ್ಗಳು ಅದ್ಭುತವಾಗಿ ಮಾರ್ಪಡಲಿ.
ಅಪ್ಪ ಕುಟುಂಬದಲ್ಲಿರುವ ಸಮಸ್ಯೆಗಳು ನೀಗಲ್ಪಡಲಿ, ಸಮಾಧಾನವು ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪಾನಿಯಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.